ಇಂದು ಅಂಕಲಿ ಗ್ರಾಮದ ಶ್ರೀ ಜಿತೇಂದ್ರ ಶಾಂತಿನಾಥ್ ಶೆಟ್ಟಿ ಇವರು ಅಂಕಲಿಯಿಂದ ಸಂವೇದ್ ಶಿಖರ್ಜಿ ಅವರಿಗೆ ಸೈಕಲ್ ಮುಖಾಂತರ 2150 ಕಿಲೋಮೀಟರ್ ವರೆಗೆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಜೈನ್ ಬಸದಿಯಲ್ಲಿ ಸಮಾಜದ ಶ್ರಾವಕ ಶ್ರಾವಕಿಯರು ಹಾಗೂ ಕುಟುಂಬಸ್ಥರು ಸೇರಿ ಹಾಗೂ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ತುಕಾರಾಮ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಜಿತೇಂದ್ರ ಶೆಟ್ಟಿ ಅವರನ್ನು ಸತ್ಕರಿಸಿ ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿದ್ರು. ಅದೇ ರೀತಿ ನಮ್ಮ ಗ್ರಾಮದ ವ್ಯಾಪಾರಸ್ಥರು ಮತ್ತು ಗ್ರಾಮಸ್ಥರ ಪರವಾಗಿ ನಮ್ಮ ಗ್ರಾಮದ ಮುಖಂಡರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕೋರೆ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಡಿಕೆಎಸ್ಕೆ ಉಪಾಧ್ಯಕ್ಷರು ಇವರು ಕೂಡ ಜಿತೇಂದ್ರ ಶೆಟ್ಟಿ ಅವರನ್ನು ಸತ್ಕರಿಸಿ ಒಂದೆರಡು ಮಾತನಾಡಿ ಶುಭ ಹಾರೈಸಿದ್ರು. ಯುವಕರು ಉತ್ತಮ ಈಜುಪಟಾದಂತ ಜಿತೇಂದ್ರ ಶೆಟ್ಟಿ ಅವರು ಇವತ್ತಿನ ದಿವಸ ಅಂಕಲಿ ಗ್ರಾಮದಿಂದ ಶಿಖರ್ಜಿಯವರಿಗೆ ಸೈಕಲ್ ಮೇಲೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅವರು 21 ದಿನಗಳವರೆಗೆ ಸತತವಾಗಿ ಪ್ರಯಾಣ ಮಾಡುತ್ತಿದ್ದು ಆ ಗುಂಪಿನಲ್ಲಿ ಎಲ್ಲ ಸಮಾಜದ ಯುವಕರು ಹಾಗೂ ಹಿರಿಯರು ಹಾಗೂ ವಯೋವೃದ್ಧರು ಸಹ ಪಾಲ್ಗೊಂಡು ಅವರು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅವರ ಯಾತ್ರೆ ಶುಭಕರವಾಗಲಿ. ಅವರ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ತಮ್ಮ ತಾಯಿನಾಡಿಗೆ ಮರಳಲಿ ಅಂತ ನಾನು ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ದೇವರ ಪರವಾಗಿ ಅವರಲ್ಲಿ ಕೇಳಿಕೊಳ್ತಾ ಅವರ ಪ್ರಯಾಣ ಯಾತ್ರೆಯು ಸುಖಕರವಾಗಲಿ ಅಂತ ಮತ್ತೊಮ್ಮೆ ಬೇಡಿಕೊಳ್ತಾ ಎಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಯ ಜಿನೇಂದ್ರ. ಅಂಕಲಿ ಜಿತೇಂದ್ರ ಕಾಕಾ ಚಿಕ್ಕರ್ಜಿಲ ಜಾತ ಆಯ್ ಸೈಕಲ್ ವರ್ಣ ತ್ಯಾಂಚಾ ಪ್ರವಾಸ ಆಯ್ ತೀರಾಚಾರ ಗ್ರೂಪ್ ವರ್ಣ ಜಯಸಿಂಗ್ಪುರ ಮಧ್ಯ ಚಾಲಲೇ ಆಯ್ತ. 150 ಕಿಲೋಮೀಟರ್ ಜಾತ ಆಯ್ ಆಣಿ ತ್ಯಾಂಚಾ 21 ದಿವಸ ಜಾತ ಆಯ್ ತಿನ್ನಿ ಸೈಕಲ್ ವರ್ಣ ತರ ತ್ಯಾಂಚಾ ಪ್ರವಾಸ ಸುಖಕರ ಹೋಗ್ ದೇ ತ್ಯಾಂಚಾ ದರ್ಶನ ಚಾಂಗಲ ಹೋಗ್ ದೇ ಆಣಿ ಆಮಚ್ಯಾ ಜೈನ್ ಸಮಾಜ ತರ್ಫೆ ಶ್ರಾವಕ ಶ್ರಾವಿಕಾ ತರ್ಫೆ ಸಗಳ ತರ್ಫೆ ತ್ಯಾಂನಾ ಸಗಳ ಮನಾಪಾಸೂನ್ ಶುಭೇಚ್ಛಾ. ತಿನ ದಿವಸ ನಮ್ಮ ಅಂಕಲಿ ಗ್ರಾಮದ ವ್ಯಾಪಾರಸ್ಥರು ಮತ್ತು ಜೈನ ಸಮುದಾಯದ ಒಂದು ಅತ್ಯುತ್ತಮ ಕಾರ್ಯದಲ್ಲಿ ಭಾಗವಹಿಸಿದ್ದ ಜಿತೇಂದ್ರ ಶೆಟ್ಟಿಯವರು ಶಿಖರ್ಜಿ ಪ್ರಯಾಣ ಸೈಕಲ್ ವತಿಯಿಂದ ಸೈಕಲ್ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ. 2150 ಕಿಲೋಮೀಟರ್ ಪ್ರಯಾಣ ಸೈಕಲ್ ಮೇಲೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮೀಪದ ಮಹಾರಾಷ್ಟ್ರದಿಂದ ಜಯಸಿಂಗ್ಪುರದಿಂದ ಒಂದು 41 ಜನ ಇವತ್ತು ಸೈಕಲ್ ಆಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಶಿಖರ್ಜಿ. ಅವ್ರದ್ದು ಎಲ್ಲ ಒಂದು 21 ದಿವಸ ಏನ್ರೆ ಸೈಕಲ್ ಪ್ರಯಾಣ ಅಲ್ಲಿ 60 ವಯಸ್ಸಿನ ಹಿಡಿದು 21 ವಯಸ್ಸು ಮಟ್ಟ ಎಲ್ಲರೂ ಒಂದು 41 ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಅಂಕಲಿ ಗ್ರಾಮದ ವತಿಯಿಂದ ಅವರ ಪ್ರಯಾಣ ಸುಖಕರವಾಗಲಿ ಎಂದು ನಾವು ಪ್ರಾರ್ಥಿಸ್ತೀವಿ.